ಇಷ್ಟು ಸಣ್ಣ ಜೀವಕ್ಕೆ ಇಷ್ಟು ದೊಡ್ಡ ಪಿಂಡವನ್ನು ಹಾಕಿದರೆ ಅದು ನುಂಗುವುದು ಹೇಗೆ, ಅದು ಅಪ್ಪಚ್ಚಿಯಾಗಿ ಹೋಗುತ್ತೆ ಅಂತ. ಮುಖ್ಯ ಒಂದು ಸಂಗತಿ ಗೊತ್ತಿರಬೇಕಾದ್ದೇನೆಂದರೆ, ಇದು ಮಹಾಭಾರತದಲ್ಲಿ ಈ ಪ್ರಶ್ನೆ ನೇರವಾಗಿ, ಹರಿವಂಶದಲ್ಲಿ ಈ ಪ್ರಶ್ನೆ ನೇರವಾಗಿ ಬರುತ್ತೆ. ಭೀಷ್ಮಾಚಾರ್ಯರು ತನ್ನ ತಂದೆಗೆ ಶಂತನುವಿಗೆ ಶ್ರಾದ್ದವನ್ನು ಹಾಕುವ ಹೊತ್ತಿಗೆ ಆ ಪಿಂಡ ಹಾಕುವ ಜಾಗದಿಂದಲೇ ಕೈ ಅಂದರೆ ಪಕ್ಕದಲ್ಲಿ ಅಲ್ಲಿ ನೆಲದಿಂದ ಅವನ ಕೈ ಮೇಲಕ್ಕೆ ಎದ್ದು ಬಂದು ನನಗೆ ಪಿಂಡ ಕೊಡು ಅಂತ ಕೇಳುತ್ತೆ. ಆಗ ಭೀಷ್ಮ ಆ ಪಿಂಡವನ್ನು ಅದರ ಕೈ ಕೊಡುವುದಿಲ್ಲ. ಮತ್ತೇನು ಮಾಡ್ತಾನೆ ಅಂದರೆ, ಎಲ್ಲಿ ಆ ಪಿತೃಪಿತಾಮಹ ಪ್ರಪಿತಾಮಹ ಅಂತ ಸ್ಥಾನವನ್ನು ದರ್ಭೆಯ ಆಸನವನ್ನು ಹಾಕಿದ್ನೋ ಅಲ್ಲೇ ಇಟ್ಟು ಕರ್ತವ್ಯವನ್ನು ನಿರ್ವಹಣೆ ಮಾಡುತ್ತಾನೆ. ಆಗ ಅವನಿಗೆ ತುಂಬ ಖುಷಿಯಾಗುತ್ತೆ ಶಂತನುವಿಗೆ. ನಾನೇ ನೇರವಾಗಿ ನನ್ನ ಕೈಗೆ ಕೊಡು ಅಂತ ಕೇಳಿದಾಗಲೂ ನೀನು ಕೊಡದೆ ದರ್ಭೆಯ ಹಾಸಿನಲ್ಲಿಯೇ ನನಗೆ ಪಿಂಡ ಪ್ರದಾನ ಮಾಡಿದ್ದು ನನಗೆ ಖುಷಿಯಾಯಿತು. ಯಾಕೆಂದರೆ ನೀನು ತಿಳಿದು ಮಾಡ್ತಾ ಇದ್ದೀ, ನೀನು ತಿಳಿದು ಮಾಡ್ತಾ ಇದ್ದೀ. ಪಿಂಡ ಕೊಡುವಂಥದ್ದು ನೇರವಾಗಿ ಆ ಜೀವಕ್ಕಲ್ಲ, ಆ ಜೀವವನ್ನು ನಿಯಮಿಸುವಂತಹ. ಮತ್ತು ಈ ಪಿಂಡವನ್ನು ಇಲ್ಲಿ ಅದು ನಮಗೆ ಒಂದು ರೂಪಕವಾಗಿ ಕೊಟ್ಟದ್ದು, ಕೈ ಎತ್ತಿ ಬಂತು ಅವನು ಕೊಡಲಿಲ್ಲ ಪಕ್ಕದಲ್ಲಿ ಇಟ್ಟ ಅಂತ ಕಥೆ ನಮಗೆ ಅರ್ಥ ಆಗಲಿಕ್ಕೋಸ್ಕರ ಹೇಳಿದ್ದು. ಅದರ ಅಭಿಪ್ರಾಯ ಏನು ಅಂದರೆ, ಆ ಜೀವಕ್ಕೇ ಕೊಡುವುದಲ್ಲ ಅದು. ಅಲ್ಲಿ ವಸು ರುದ್ರ ಆದಿತ್ಯ ಅಂತ ಮೂರು ಪ್ರತೀಕಗಳನ್ನು ಕಲ್ಪಿಸಿ ಈಗ ನೈವೇದ್ಯ ಮಾಡುವಾಗ ಒಳಗೆ ಕೃಷ್ಣನ ಪ್ರತಿಮೆಯಲ್ಲಿ ಎದುರುಗಡೆ ನೈವೇದ್ಯ ಅಲ್ಲಿ ಇಡ್ತಾರೆ. ಅದನ್ನು ಅದೇ ಪ್ರತಿಮೆಗೆ ಇಡುವುದಲ್ಲ ಅದು, ಆ ಪ್ರತಿಮೆಯಲ್ಲಿ ಇರುವ ಭಗವಂತನ ನೆನಪನ್ನು ಮಾಡಿಕೊಂಡು ಭಗವಂತನ ಶಕ್ತಿ ಅದನ್ನು ಸ್ವೀಕರಿಸಿ ಅದು ಕೂಡ ಕೊಡುವುದು ಅಂದ್ರೇನು, ಈ ವಸ್ತು ಅವನದ್ದು ಅನ್ನುವ ನನ್ನತನವನ್ನು ಕಳ್ಕೊಳ್ಳುವುದು ಅಂತ ಅರ್ಥ. ಇದು ನನ್ನ ಸ್ವತ್ತಲ್ಲ, ಇದು ದೇವರದ್ದೇ ಸ್ವತ್ತು, ವಾಪಸ್ಸು ದೇವರಿಗೆ, ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ಅಂತ ಈ ಎಚ್ಚರವನ್ನು ಹುಟ್ಟಿಸ್ಲಿಕ್ಕೋಸ್ಕರ ಆ ಕೊಡುಗೈತನವನ್ನು ಹೇಳಿದ್ದು. ಹಾಗಾದರೆ ಇಲ್ಲಿಯೂ ಕೂಡ ಶ್ರಾದ್ದದಲ್ಲಿಯೂ ಕೂಡ ಭಗವಂತನಿಗೆ ನಿವೇದಿಸುವ ಭಗವಂತನ ಮೂರು ಪ್ರತೀಕಗಳು, ವಸು ರುದ್ರ ಆದಿತ್ಯ ಅಂತ ಮೂರು ಪ್ರತೀಕಗಳಲ್ಲಿ ವಾಸುದೇವ ಸಂಕರ್ಣ ಪ್ರದ್ಯುಮ್ನ ಅನಿರುದ್ಧ ಅಂತ ನೆನಪು ಮಾಡಿಕೊಂಡು ಅಲ್ಲಿ ಆ ದೇವತೆಗಳ ಅಂತರ್ಯಾಮಿಯಾದ ಭಗವಂತನಲ್ಲಿ ಈ ಸಮರ್ಪಣೆಯನ್ನು ಮಾಡಿ ಪಿಂಡವನ್ನು ಸಮರ್ಪಣೆ ಮಾಡಿ. ಅಂದರೆ ಈಗ ಈ ಪಿತೃಗಳು ಯಾರಿದ್ದಾರೆ ನಮ್ಮ ಪೂರ್ವಜರು, ಇವರನ್ನು ನಿಯಮಿಸುವಂತಹ ಒಂದು ಪಿತೃದೇವತೆಗಳಿದ್ದಾರೆ. ಈ ಪಿತೃದೇವತೆಗಳ ನಿಯಾಮಕರಾಗಿ ವಸುರುದ್ರ ಆದಿತ್ಯರಿದ್ದಾರೆ. ಈ ವಸುರುದ್ರ ಆದಿತ್ಯರ ಅಂತರ್ಯಾಮಿಯಾಗಿ ಭಗವಂತನ ಮೂರು ರೂಪಗಳಿವೆ. ಅರ್ಪಿಸುವುದು ಶ್ರಾದ್ದ ಅಂದರೆ ಒಂದು ಅರ್ಥದಲ್ಲಿ ಭಗವಂತನ ಪೂಜೆಯೇ, ಆದರೆ ಅದರಲ್ಲಿ ಅವರಿಗೂ ಒಳ್ಳೆಯದಾಗಲಿ ಅನ್ನೋ ಪ್ರಾರ್ಥನೆ ಇರುತ್ತೆ ನಮ್ಮ ಪೂರ್ವಜರಿಗೂ ಕೂಡ. ಯಾಕೆಂದರೆ ನಾವು ಕೊಟ್ಟದ್ದನ್ನು ಅವರ ಮುಖೇನ ಅವರು ಯಾವ ಕಾಲಕ್ಕೆ ಯಾವ ಮನೆಯಲ್ಲಿ ಹುಟ್ಟಬೇಕು ಅಥವಾ ಯಾವ ಲೋಕಕ್ಕೆ ಹೋಗಬೇಕು ಅಥವಾ ಇನ್ನೇನಾದರೂ ಅವರಿಗೆ ಸಂಸ್ಕಾರದ ವತಿಯಿಂದ ಮುಂದೆ ಹೋಗುವುದಕ್ಕೆ ತಡೆ ಇದ್ದರೆ ವಸ್ತುತಃ ಅವನ ಸಾಧನೆಗೆ ನಮ್ಮ ಪಿಂಡ ಏನೂ ಕಾರಣ ಅಲ್ಲ, ನಾವು ಕೊಡುವ ಪಿಂಡದಿಂದ ಅವನು ಉದ್ಧಾರ ಆಗುವುದು ಏನೂ ಅಲ್ಲ. ಮತ್ತು ಏನು ಅಂದರೆ ಮುಂದಿನ ಲೋಕಕ್ಕೆ ಹೋಗಲಿಕ್ಕೆ ಕೆಲವೊಮ್ಮೆ ಬಾಗಿಲುಗಳು ತಡೆ ಹಾಕಿದಂತೆ, ಯಾಕೆಂದರೆ ಅವನು ಕೊಡಬೇಕಾದ ಸಂಸ್ಕಾರವನ್ನು ಮಕ್ಕಳಿಗೆ ಕೊಡಲಿಲ್ಲ ಅಂತಾದರೆ ಅವನ ಬಾಗಿಲು ಬಂದಾಗುತ್ತೆ. ಅವನು ಕೊಟ್ಟಿದ್ದಾನೆ ಅಂದರೆ ಅದು ತೆರ್ಕೊಳ್ಳುತ್ತೆ. ಆ ತೆರೆಯುವ ಕರ್ತವ್ಯ ಮಗನಾಗಿ ಅವನು ನಿರ್ವಹಿಸಬೇಕು ಅನ್ನುವ ಕಾರಣಕ್ಕೋಸ್ಕರ ಶ್ರಾದ್ದ ಅನ್ನೋದನ್ನು ಅಷ್ಟು ಒತ್ತಾಯದಿಂದ ಹೇಳಿ ನಮಗೆ ಪಿತ್ರಾರ್ಜಿತವಾದದ್ದು ದಕ್ಕಬೇಕು ಅಂತಂದರೆ ಸ್ವಂ ಧಾರಯತಿ ತನ್ನದೇ ಸಂಪತ್ತನ್ನು ಈ ಮಗುವು ಕೂಡ ಮುಂದೆ ಪಿತ್ರಾರ್ಜಿತವಾಗಿ ಧಾರಣೆ ಮಾಡಿಕೊಂಡು ಹೋಗುತ್ತೆ ಅನ್ನುವುದನ್ನು ಸೂಚಿಸುವಂತೆ. ಇಲ್ಲಿ ಯಜ್ಞದಲ್ಲಾಗುವಾಗ ಸ್ವಾಹ, ಪಿತೃಕರ್ಮಗಳಲ್ಲಾಗುವಾಗ ಸ್ವಧ ಅಂದರೆ ಅಲ್ಲಿ ಆ ಪಿತೃಗಳಿಂದ ಸಿಗುವಂತಹ ಸಂಪತ್ತು ನನಗೆ ಮುಂದೆ ಸಿಗಲಿ, ನಾನು ಅದನ್ನು ಮುಂದೆ ಅನುಭವಿಸಲಿಕ್ಕೆ ಆಗಲಿ, ನಾನು ಅದನ್ನು ಇಲ್ಲಿ ಪೂರ್ತಿ ಹಾನ ಸ್ವತ್ವ ಹಾನ ಇದು ಸ್ವಾಹ ಅಂದರೆ ಮತ್ತೆ ಅಲ್ಲಿ ಕೇಳಲಿಕ್ಕಿಲ್ಲ, ಅದು ದೇವತೆಗಳದ್ದೇ, ಅವರು ಅನುಗ್ರಹಿಸಿದರೆ ವಿಶೇಷ ಫಲ ಇದೆ, ಅಲ್ಲೇನೂ ಇಲ್ಲ. ಆದರೆ ತಂದೆಯ ಸಂಪತ್ತು ಅಥವಾ ಪಿತೃಗಳ ಸಂಪತ್ತು ಅನ್ನುವುದನ್ನು ಮುಂದೆ ಅವನು ಬಳುವಳಿಯಾಗಿ ಪಡ್ಕೊಳ್ಳುವ ಬಯಕೆಯಿಂದಲೇ ಅದನ್ನು ಮಾಡುವುದಾದ್ರಿಂದಾಗಿ ಅಲ್ಲಿ ಸ್ವಧಾ ಶಬ್ದವನ್ನು ಬಳಸುವುದು. ಅಂದರೆ ಅದು ಜೆನೆಟಿಕಲಿ ನಮಗೆ ಒಂದು ಫೋರ್ಸ್ ಬರುವುದಿರುತ್ತೆ ಅಥವಾ ಆಸ್ತಿಯ ರೂಪದಲ್ಲಿ ಇನ್ನೇನಾದರೂ ಇದ್ದರೆ ಅದನ್ನು ಅನಾಯಾಸವಾಗಿ, ಇನ್ನೂ ನಾನು ಮನೆಯೇ ಕಟ್ಕೊಂಡಿಲ್ಲ ಪಾಠ ಯಾವಾಗ ಮಾಡೋದು ಅಂತ ಅವನಿಗೆ ಚಿಂತೆ ಬರಬಾರ್ದು. ಮನೆ ಇದ್ದರೆ ಶಿಷ್ಯರನ್ನಲ್ಲಿ ಕರೆಸಿ ಚೆನ್ನಾಗಿ ಅವನಿಗೆ ಪಾಠ ಪ್ರವಚನ ಅಥವಾ ಇನ್ನೇನು ಒಳ್ಳೆಯ ಧಾರ್ಮಿಕ ಚಟುವಟಿಕೆ ನಡೆಸಲಿಕ್ಕೆ ಅವನು ಆ ದಾರಿಯನ್ನು ಸಲೀಸಾಗಿ ಮುಂದುವರಿಸ್ಕೊಂಡು ಹೋಗಿ, ಇಲ್ಲ ಅಂದರೆ ಮೊದಲಿಂದ ಅವನು ಎಲ್ಲ A to Z ಓಂ ಸ್ವಸ್ತಿ ಅಂತ ಶುರು ಮಾಡಿ ಅವನು ಎಲ್ಲ ವ್ಯವಸ್ಥೆ ಮಾಡಿಕೊಳ್ಳುವಾಗ ಹಲ್ಲುದುರುವ ಕಾರ್ಯಕ್ರಮ ಆಗಿರುತ್ತೆ. ಅದು ಅಷ್ಟೊತ್ತಿಗೆ ಮತ್ತೆ ಉಳಿದ ಮಕ್ಕಳು ಬರುವಷ್ಟರಲ್ಲಿ ಅದನ್ನು ಇನ್ನೊಬ್ರು ಯಾರೋ ಕಸ್ಕೊಂಡು ಹೋಗಿರ್ತಾರೆ ಅಂತ ಆಗಬಾರ್ದು. ಒಂದು ಪರಂಪರೆಯ ದೃಷ್ಟಿಯಿಂದ ಕೆಲವು ಭದ್ರತೆಗಳು ಬೇಕು. ಆ ಭದ್ರತೆಯನ್ನು ಪಿತೃ ಸಂಪಾದಿತವಾದಂತಹ ಅರ್ಜಿತವಾದ
ವಸ್ತುವನ್ನು ಇಟ್ಟುಕೊಳ್ಳಿಕ್ಕೆ ಶ್ರಾದ್ದದ ಮೂಲಕ ಭಗವಂತನನ್ನು ಪ್ರಾರ್ಥನೆ ಮಾಡುವಂಥದ್ದು. ಹಾಗಾಗಿ ಶ್ರಾದ್ದದಲ್ಲಿ ನೀವು ಹೇಳಿದ ಹಾಗೆ ಕೆಳಗಡೆ ಮನೆಯಲ್ಲಿ ಕೂತವನು ಮೇಲ್ಗಡೆ ಕೂತವನಿಗೆ ಕೆಳಗಿಳಿದು ಬರುವುದು ಕಷ್ಟ ಆಗುತ್ತೆ ಅಂದ ತಕ್ಷಣ ಇಲ್ಲಿಂದ ಶ್ರಾದ್ದ ಹಾಕಿದ ತಕ್ಷಣ ಹೊಟ್ಟೆ ತುಂಬಲಿ ಅಂತ ಹೇಳುವಂತಿಲ್ಲ. ಅದು ಅವನಿಗೆ ಹೊಟ್ಟೆ ತುಂಬಿಸಲಿಕ್ಕೆ ಶ್ರಾದ್ದ ಕೊಡುವುದೇ ಇಲ್ಲ. ದೂರದ ಯಾವುದೋ ಲೋಕದಲ್ಲಿರುವಂತಹ ಒಬ್ಬ ಜೀವನಿಗೆ ನೀವು ಇಲ್ಲಿಂದ ತೃಪ್ತಿ ಪಡಿಸ್ತೀರಿ ಅಂತ ಅಂದಮೇಲೆ ಉಪ್ಪರಿಗೆ ಇಲ್ಲಿದ್ದವನಿಗೆ ಶ್ರಾದ್ದ ಕೊಟ್ಟರೆ ಹೊಟ್ಟೆ ತುಂಬಿಸ್ಬೋದಲ್ವಾ ಅಂತ ನೀವು ವಾದ ಮಾಡಿದ್ರಿ ಆಗ. ಆದರೆ ಆ ವಾದವನ್ನು ಯಾವಾಗ ಹೇಳ್ಬೋದು ಅಂದರೆ ಈ ಪಿಂಡವೇ ಅಲ್ಲಿಗೆ ಹಾರಿಕೊಂಡು ಗುಡುಗುಡುಗುಡು ಅಂತ ಹೋಗಿ ಅವರು ಹೊಟ್ಟೆಗೆ ಬಿದ್ದರೆ ಸರಿ ಇರ್ತಿತ್ತು. ಅದು ಹೋಗೋದೊಂದು ಆ ಪಿಂಡ ಅನ್ನೋದೊಂದು ಪ್ರತೀಕ, ಅದೊಂದು ಅದಕ್ಕೆ ಅದನ್ನು ತಯಾರು ಮಾಡುವಾಗಲೂ ಇಂಥದ್ದೆಲ್ಲ ಹೀಗೇ ಇರಬೇಕು ಅಂತ ವಿಧಾನ ಇದೆ. ಅದಕ್ಕೆ ಭಗವಂತನ ಪ್ರಸಾದವನ್ನು ಹಾಕಿ ಒಂದು ಪಿಂಡ ಕಟ್ಟಿದ ಮೇಲೆ ಅದು ಒಡೆಯದಂತೆ ಅಷ್ಟು ಹೊತ್ತು ಆ ಕರ್ತವ್ಯದಲ್ಲಿ ಭಗವಂತನ ಚಿಂತನೆಯನ್ನು ನಡೆಸಲಿಕ್ಕೆ ಒಂದು ಅದು ಏನು ಅಂದರೆ ಆ ಪಿಂಡ ಮತ್ತೆ ಯಾವುದೋ ಪ್ರಾಣಿ ಪಕ್ಷಿಗಳ ಹೊಟ್ಟೆಗೆ ಆಹಾರವೂ ಆಗುತ್ತೆ. ನದಿಯಲ್ಲಿ ಹಾಕಬಹುದು, ಗೋವಿಗೆ ಆಹಾರವಾಗಿ ಕೊಡಬಹುದು, ಈ ಎಲ್ಲ ನೆಪ ಇದೆ. ಅದರಿಂದಾಗಿ ಆ ನೆಪದಿಂದ ಅಷ್ಟು ಜನದ ಹೊಟ್ಟೆ ತುಂಬುತ್ತಲ್ವ, ಅಷ್ಟು ಪ್ರಾಣಿಗಳ ಪಕ್ಷಿಗಳು ಎಲ್ಲಿವರೆಗೆ ಇರುತ್ತೆ. ಕೆಲವೊಂದು ಸಲ ಮತ್ತೂ ಒಂದು ನಮಗೊಂದು ಅರೆಬರೆ ಜ್ಞಾನದಿಂದಾಗಿ ಒಂದು ಸಮಸ್ಯೆ ಇದೆ. ಕಾಗೆ ಬರಲೇ ಇಲ್ಲ ಅಂದರೆ ಶ್ರಾದ್ದ ಹಾಕಿದ್ದೇ ವ್ಯರ್ಥ, ಮತ್ತೊಮ್ಮೆ ಹಾಕಿ ಅಂತ ಹೇಳುವಷ್ಟು ದಡ್ಡತನಗಳು ಬೆಳೆದಿದೆ. ಅದು ಏನು ಅಂದರೆ ಇದೆ, ಅಕಸ್ಮಾತ್ ಕಾಗೆಯಾಗಿಯೂ ಬಂದಿರಬಹುದು ಎಲ್ಲರ ಮನೆಯಲ್ಲಿ. ಅಂದರೆ ಏನು ತೀರ್ಮಾನನ, ನಮ್ಮ ಮನೆಯವರು ಹಿಂದೆಯವರು ತೀರ್ಕೊಂಡವರೆಲ್ಲ ಕಾಗೆಗಳಾಗಿರ್ತಾರೆ ಅಂತ. ಹಾಗಾಗಿ ಅದು ಕಾಗೆ ಆಗಬೇಕು ಅಂತಲ್ಲ, ಅಕಸ್ಮಾತ್ ಕಾಗೆಯಾಗಿಯೂ ಬರಬಹುದು. ಯಾವುದೋ ಒಂದು ಪ್ರಸಂಗದಲ್ಲಿ ಯಾರೋ ಒಬ್ಬರದ್ದು ಒಂದು ಪ್ರಸಂಗ ಆಗಿರುತ್ತೆ. ಅದರ ಅರ್ಥ ಸರ್ವಭೂತ ದಯೆ, ಎಲ್ಲ ಭೂತಗಳಿಗೂ ನಮ್ಮಿಂದ ಉಪಕಾರ ಆಗಬೇಕು. ಯಾಕೆಂದರೆ ನಾವೊಂದು ಕರ್ತವ್ಯ ನಿರ್ವಹಿಸುವಾಗ ಎಲ್ಲಿವರೆಗೆ ಮನೆಯಲ್ಲೇ ಮನೆ ಕಟ್ಟುವಾಗಲೇ ಎಷ್ಟೋ ಗಿಡಗಂಟೆಗಳನ್ನು ಹುತ್ತಗಳನ್ನು ಮರಗಳನ್ನು ಕಲ್ಲುಗಳನ್ನು ಒಡೆದೇ ತಾನೇ ನಾವು ಮನೆ ಕಟ್ಟಿದ್ದು. ಅಷ್ಟು ಜಾಗ ಕಳ್ಕೊಂಡ ನಿರಾಶ್ರಿತವಾದಂತಹ ಜೀವಿಗಳಿಗೆ ಈ ಮನೆಯಲ್ಲಿ ಏನಾದರೂ ಒಂದು ಕರ್ತವ್ಯದಿಂದ ಆಗಾಗ ಆಹಾರ ಸಿಗಬೇಕು. ಅದಕ್ಕೆ ಶ್ರಾದ್ದದ ವ್ಯವಸ್ಥೆ, ವೈಶ್ವದೇವದ ವ್ಯವಸ್ಥೆ ಇತ್ಯಾದಿಗಳನ್ನೆಲ್ಲ ಹೇಳಿ ನಮ್ಮ ಸುತ್ತಲಿನ ಪರಿಸರದಲ್ಲಿ ಯಾವುದು ಕೂಡ ಹಸಿವಿನಿಂದ ಬಳಲಿ ಸಾಯಬಾರದು, ಅದು ನಮ್ಮ ಕರ್ತವ್ಯ. ಯಾಕೆಂದರೆ ಕೇವಲ ತನ್ನ ಹೆಂಡತಿ ಮಕ್ಕಳನ್ನು ಮಾತ್ರ ನೋಡಿಕೊಳ್ಳೋದಲ್ಲ, ತಾನು ನೆಲೆಯಾಗಿರುವ ಮನೆಯ ಸುತ್ತಲೂ ಇರುವ ಎಲ್ಲ ಜೀವಿಗಳ ಆಧಾರ ಸ್ತಂಭವು ಆಯ ಮನೆಯ ಯಜಮಾನನಿಗೆ ಅದು ಹೊಣೆಗಾರಿಕೆ. ಇಷ್ಟು ಕೊಡುವುದಕ್ಕೋಸ್ಕರ ಶ್ರಾದ್ದದಲ್ಲಿ ಆ ಅನ್ನದ ಕೊಡುವಿಕೆಯಿಂದ ಕಾಗೆಗಳೊಂದಿಷ್ಟು ಬದುಕ್ತಾವೆ, ಅಥವಾ ಯಾವುದೋ ಮೀನುಗಳೊಂದಿಷ್ಟು ಬದುಕ್ತಾವೆ, ಹಸುಗಳೊಂದಿಷ್ಟು ಬದುಕ್ತಾವೆ, ಇದೆಲ್ಲ ಒಂದು ಕಾರಣ. ಹಾಗಾಗಿ ಶ್ರಾದ್ದ ಮಾಡಿದ ತಕ್ಷಣವೇ ಆ ಜೀವಿಗೆ ಹೋಗಿ ಹೊಟ್ಟೆ ತುಂಬುತ್ತೆ ಅಂತ ಎಲ್ಲೂ ಹೇಳಲಿಲ್ಲ. ಇದು ಗೊತ್ತಿಲ್ಲದೆ ಎಷ್ಟೋ ಸರ್ತಿ ಅದರ ಮೇಲುನೋಟದ ಅರ್ಥವನ್ನು ಮಾತ್ರ ಇಟ್ಟುಕೊಂಡು ಈ ರೀತಿಯಾದ ನಾಸ್ತಿಕ್ಯವಾದವನ್ನು, ಯಾಕೆಂದರೆ ಪರಲೋಕದ ಪ್ರಜ್ಞೆ ನಾಸ್ತಿಕ ಮಾಡುವುದಿಲ್ಲ, ಯಾಕೆಂದರೆ ನಾನು ನೋಡಲಿಲ್ಲ ಅದರಿಂದಾಗಿ ಅಂತ. ನೀನು ನೋಡಲಿಲ್ಲ ಅಂದ ತಕ್ಷಣ ಜಗತ್ತಿಲ್ಲ ಅಂತ ಹೇಳಬೇಡ. ನೀನು ನೋಡದ ಎಷ್ಟೋ ಸಂಗತಿಗಳು ಈ ಜಗತ್ತಿನಲ್ಲಿದೆ. ನೀನು ನೋಡಲಿಲ್ಲ ಅಂದ ತಕ್ಷಣ ಇರಲಿ, ಅದು ದೃಷ್ಟಿ ಸೃಷ್ಟಿ ಹೇಳಿದ್ದ, ನೀನು ದೃಷ್ಟಿ ಬಿದ್ದಾಗಲೇ ಸೃಷ್ಟಿಯಾಗುತ್ತೆ ಅಂತ. ಹಾಗಿಲ್ಲ ಅಲ್ವಾ? ಹಾಗಾಗಿ ನೀನು ಒಂದು ದಿವಸ ಹೊಸತ್ತನ್ನು ನೋಡ್ತಿತ್ತಾನೆ, ಆಗ ಅದು ಇದೆ ಅಂತ ಒಪ್ತಿತ್ತಾನೆ, ಹಾಗೆ ಇದು ಒಂದು ದಿವಸ ನಿನ್ನ ಕಣ್ಣಿಗೆ ಕಾಣಬಹುದು. ಯಾಕೆಂದರೆ ಇದು ಋಷಿಗಳು ಆಡಿದ ಮಾತು, ಅವರು ತಮ್ಮ ತಪಸ್ಸಿನಿಂದ ಕಂಡ ಮಾತು, ಅವರ ಬದುಕನ್ನು ಅದಕ್ಕೋಸ್ಕರ ತ್ಯಾಗ ಮಾಡಿ, ನಿಮಗೆ ಅಷ್ಟೆಲ್ಲ ವರ್ಷಗಳ ಕಾಲ ತ್ಯಾಗ ಮಾಡಿ ಆ ಲೋಕಗಳನ್ನು ಕಾಣಲಿಕ್ಕಾಗುವುದಿಲ್ಲ, ಅದರಿಂದಾಗಿ ನಮ್ಮ ಜೀವನವನ್ನು ನಾವು ತೆತ್ತಾದರೂ ತ್ಯಾಗ ಮಾಡಿ ಆದರೂ ನೀನು ಅದನ್ನು ನಂಬಲಿಕ್ಕೆ ಹೌದು ಅಂತ ಗುರುತಿಸಿ ಅದರ ಬಗ್ಗೆ ಶ್ರದ್ಧೆ ಇಟ್ಟುಕೊಂಡು ಆ ಕಾರ್ಯವನ್ನು ಮುಂದುವರಿಸಲಿಕ್ಕೋಸ್ಕರ, ಯಾಕೆಂದರೆ ಆತಿಥ್ಯ ಮಾಡುವುದಿರ್ಬೋದು, ದೊಡ್ಡವರನ್ನು ಪೂಜಿಸುವುದಿರ್ಬೋದು, ಪ್ರಾಣಿ ಪಕ್ಷಿಗಳ ಆರೈಕೆ ಇರಬಹುದು, ಇದೆಲ್ಲವೂ ಕೂಡ ನಿನ್ನ ತ್ರಿದಿವಂ ಬಿಡುಗಡೆಯನ್ನು ಹೊಂದುವುದರ ಜೊತೆಗೆ ಸ್ವರ್ಗಕ್ಕೆ ನಿನಗೆ ಹೋಗಲಿಕ್ಕೆ ಬೇಕಾದ ದಾರಿ ಅಂತ ಹೇಳಿದ್ದು ಯಾಕೆ ಅಂದರೆ, ನೀನು ಅದನ್ನು ನೋಡ್ಕೊಂಡು ಬಂದು ಆಮೇಲೆ ನಾನು ಮಾಡ್ತೇನೆ ಅಂತಂದರೆ ನಿನ್ನ ಆಯುಷ್ಯ ಶುರು ಮಾಡುವಾಗಲೇ ಮುಗ್ದೋಗಿರುತ್ತೆ. ಅದನ್ನು ನೋಡಿಕೊಂಡು ಬರುವ ಯಾಕೆಂದರೆ ಮತ್ತೊಂದು ಸರ್ತಿ ಹುಟ್ಟಿ ಹೊಟ್ಟೆಯಲ್ಲಿ ಬರುವಾಗ ಸೂತಿಕಾಗೃಹದಲ್ಲಿ ಆ ಸೂತಿಕ ವಾಯುವಿನಲ್ಲಿ ಎಲ್ಲ ಮರೆತೋಗುತ್ತೆ, ಮತ್ತೆ ಹೊಸ ಪ್ರಪಂಚವನ್ನು ಕಣ್ಣು ಪಿಡಿ ಬಿಟ್ಕೊಂಡು ನೋಡುವುದೇ ಆಗುತ್ತೆ, ಮತ್ತೆ 80 ವರ್ಷ 90 ವರ್ಷ ಸಾಧನೆ ಮಾಡಿ ಸ್ವರ್ಗ ಇದೆ ಅಂತ ತಿಳಿಯೋಕೆ ಸತಿರ್ತಾನೆ. ಹೀಗೆ ಆಗಬಾರದು. ಅವನಿಗೆ ಆ ದೀರ್ಘವಾದ ಪ್ರಜ್ಞೆಯನ್ನು ಪಡು ಅಲ್ಲ.